ಕೋವಿಡ್ ಎರಡನೇ ಅಲೆ ನಿಯಂತ್ರಣಕ್ಕೆ ಬಂದಿದೆ ಅನ್ನುವಂಥ ಸಂದರ್ಭದಲ್ಲಿ ಒಂದು ಎರಡು ಮೂರು ಬೆಳವಣಿಗೆ ಆಗಿದೆ. ಒಂದು, ವಿದೇಶದಲ್ಲಿ ಹೊಸ ಸ್ಟ್ರೇನ್ ಕಾಣಿಸಿಕೊಂಡಿದೆ. ವಿಶೇಷವಾಗಿ ಸೌತ್ ಆಫ್ರಿಕಾ, ಹಾಂಗ್ಕಾಂಗ್, ಬೋಟ್ಸ್ವಾನಾ ಈ ಮೂರು ದೇಶಗಳಲ್ಲಿ ಅತಿ ಹೆಚ್ಚು ಹೊಸ ಸ್ಟ್ರೇನ್ ಬಂದಿದೆ. ಯುರೋಪಿಯನ್ ರಾಷ್ಟ್ರದಲ್ಲಿ ಇವುಗಳಿಗೆ ಎಲ್ಲದಕ್ಕೂ ಕೂಡ ರೆಸ್ಟ್ರಿಕ್ಷನನ್ನು ಹಾಕಿದ್ದಾರೆ. WTO ಕೂಡ ಈ ಮೂರು ದೇಶಗಳ ಬೋಟ್ಸ್ವಾನಾ, ಸೌತ್ ಆಫ್ರಿಕಾ ಮತ್ತು ಹಾಂಗ್ಕಾಂಗ್ WHO ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ, ಮ್ಯಾಟ್ರ್ ಆಫ್ ಕನ್ಸರ್ನ್ ಅಂತ. ಈ ಸ್ಟ್ರೇನು ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನುವಂಥದ್ದು ಇನ್ನೂ ಸಂಪೂರ್ಣ ವಿವರ ಗೊತ್ತಿಲ್ಲ. ಆದರೆ ಭಾಳ ವೇಗದಲ್ಲಿ ಹರಡುತ್ತದೆ ಅನ್ನುವಂಥ ವಿಚಾರ ಇದೆ. ಇದರಿಂದ ಭಾರತ ದೇಶವು ಕೂಡ ಭಾಳಷ್ಟು ಎಚ್ಚರಿಕೆಯನ್ನು ವಹಿಸುವಂಥ ಅವಶ್ಯಕತೆ ಇದೆ. ಅದಕ್ಕಾಗಿ ಪ್ರಧಾನಿಯವರು ಈಗಾಗಲೇ ನಿನ್ನೆ ಸಭೆಯನ್ನು ಮಾಡಿ ಹಲವಾರು ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ. ಅವುಗಳನ್ನು ಕೂಡ ಗಮನಿಸುತ್ತಾ ನಮ್ಮ ರಾಜ್ಯದಲ್ಲಿ ನಿನ್ನೆ ಒಂದು ಸಭೆಯನ್ನು ನಾವು ಮಾಡಿದ್ದೇವೆ. ನಮ್ಮಲ್ಲಿ ಇದುವರೆಗೂ ಆ ಹೊಸ ಸ್ಟ್ರೇನ್ ಎಲ್ಲಿಯೂ ಕೂಡ ಇನ್ನೂ ಕಂಡುಬಂದಿಲ್ಲ. ಆದರೆ ಧಾರವಾಡ, ಮೈಸೂರು, ಬೆಂಗಳೂರಿನ ಹಾಸ್ಟೆಲ್ಗಳಲ್ಲಿ, ವಿದ್ಯಾರ್ಥಿಗಳ ಹಾಸ್ಟೆಲ್ಗಳಲ್ಲಿ ಭಾಳ ಸ್ಪರ್ಟಾಗಿ ದೊಡ್ಡ ಪ್ರಮಾಣದಲ್ಲಿ ಕ್ಲಸ್ಟರ್ ರೂಪದಲ್ಲಿ ಬರ್ತಾಯಿದೆ. ಅದಕ್ಕೆ ಎಚ್ಚರಿಕೆ ವಹಿಸೋದು ಭಾಳ ಅವಶ್ಯಕತೆ ಇದೆ. ಈಗಾಗಲೇ ಆ ಹಾಸ್ಟೆಲ್ಗಳನ್ನು ಎಲ್ಲವೂ ನಾವು ಕಂಟೈನ್ಮೆಂಟ್ ಝೋನ್ ಮಾಡಿದ್ದೇವೆ, ರಿಸ್ಟ್ರಿಕ್ಷನ್ ಮಾಡಿದ್ದೇವೆ. ಎಲ್ಲ ಅಲ್ಲೆಲ್ಲರಿಗೂ ಕೂಡ ಟೆಸ್ಟ್ ಮಾಡ್ತಾ ಇದ್ದೇವೆ. SDM ಮೆಡಿಕಲ್ ಕಾಲೇಜ್ ಸಂಪೂರ್ಣವಾಗಿ ಟೆಸ್ಟ್ ಮಾಡ್ತಾ ಇದ್ದೇವೆ. ಅಲ್ಲಿಯ ಡಾಕ್ಟರ್ಸು, ನರ್ಸಸ್ಸು, ಪೇಷಂಟ್ಸು ಕೂಡ ಎಲ್ಲರಿಗೂ ಕೂಡ ಟೆಸ್ಟ್ ಮಾಡಿಸ್ತಾ ಇದ್ದೇವೆ ಮತ್ತು ಔಟ್ ಪೇಷಂಟ್ಸನ್ನು ನಿಲ್ಲಿಸಿದ್ದೇವೆ ಬರುವಂಥದ್ದು. ಅದೇ ರೀತಿ ಮೈಸೂರಿನಲ್ಲೂ ಕಂಟೈನ್ಮೆಂಟ್ ಝೋನ್ ಮಾಡಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಅದನ್ನು ತೀವ್ರ ನಿಗಾದಲ್ಲಿ ನಾವು ಇಟ್ಕೊಂಡಿದ್ದೇವೆ, ಅದರ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದೇವೆ. ಟೆಸ್ಟ್ ಅಷ್ಟೇ ಅಲ್ಲ, ಯಾರ್ಯಾರಿಗೆ ಪಾಸಿಟಿವ್ ಬಂದಿದೆ ಅವ್ರ ಟ್ರೀಟ್ಮೆಂಟನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ. ಇನ್ನು ಕೇರಳದಿಂದ ಬಂದವರಿಂದ ಜಾಸ್ತಿ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗ್ತಾ ಇದೆ. ಯಾಕಂದರೆ ಈ ಎಲ್ಲೆಲ್ಲಿ ಕ್ಲಸ್ಟರ್ ಆಗಿದೆ ಅಲ್ಲಲ್ಲಿ ಕೇರಳದಿಂದ ಬಂದಂಥ ಪ್ಯಾರಾಮೆಡಿಕಲ್ ಸ್ಟಾಫು, ಕಲಿಯವರು ಅಥವಾ ಸ್ಟಾಫ್ಗಳು ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೇರಳ ಬಾರ್ಡರ್ನ, ಅದು ದಕ್ಷಿಣ ಕನ್ನಡ, ಮಡಿಕೇರಿ, ಚಾಮರಾಜನಗರ, ಮೈಸೂರು ಇಲ್ಲೆಲ್ಲ ಕಡೆ ಸಂಪೂರ್ಣವಾಗಿ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು, ಕಟ್ಟುನಿಟ್ಟಿನ ಕ್ರಮ ತೆಗೆದುಕೋಬೇಕು. ಟೆಸ್ಟ್ ಮಾಡಿ ನೆಗೆಟಿವ್ ಇದ್ದರೆ ಮಾತ್ರ ಬಿಡಬೇಕು ಕಂಪಲ್ಸರಿಯಾಗಿ, ಮತ್ತು ಡಬಲ್ ವ್ಯಾಕ್ಸಿನೇಷನ್ ಆಗಿರಬೇಕು. ಈ ರೀತಿ 24/7 ನಿಗಾ ಇಡೋದಕ್ಕೆ ನಾವು ಅಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ. ಮತ್ತು ನಮ್ಮ ಟೆಸ್ಟ್ಗಳನ್ನು ಹೆಚ್ಚಿಗೆ ಮಾಡೋದಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಒಂದು ನಿಮಿಷ ಕೊಡಿ. ಪರೀಕ್ಷೆ ಅದು ನಮ್ಮದು ಟೆಸ್ಟ್ಗಳನ್ನು ಕೂಡ ಜಾಸ್ತಿ ಮಾಡೋದಕ್ಕೆ ಆದೇಶವನ್ನು ಕೂಡ ನಾನು ಕೊಟ್ಟಿದ್ದೇನೆ. ಮತ್ತು ಕೆಲವು ಕಡೆ ರಿಸ್ಟ್ರಿಕ್ಷನನ್ನು ಹಾಕಿದ್ದೇವೆ. ಏರ್ಪೋರ್ಟಲ್ಲಿ ಹತ್ತಾರು ದೇಶಗಳು ಯಾವುದು ಹೊಸ ತಳಿಗಳ ಸಂಪರ್ಕಕ್ಕೆ ಬಂದಿದೆ ಅವೆಲ್ಲವನ್ನು ಕೂಡ ಸಂಪೂರ್ಣವಾಗಿ 100% ಟೆಸ್ಟ್ ಮಾಡಬೇಕು. ಹೊಸ ತಳಿ ಬಂದಿದ್ದಿಲ್ಲ ಅನ್ನೋದನ್ನು ಪರೀಕ್ಷೆ ಮಾಡ್ಕೋಬೇಕು. ಮತ್ತು ನೆಗೆಟಿವ್ ಬಂದರೆ ಮಾತ್ರ ಏರ್ಪೋರ್ಟಿಂದ ಹೊರಗಡೆ ಬಿಡಬೇಕು, ಇಲ್ಲದ್ರೆ ಅವ್ರನ್ನ ಕಂಟೈನ್ಮೆಂಟ್ ಝೋನ್ಗೆ ಕಳಿಸ್ಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ. ಈಗ ಮೊದಲೇನಿತ್ತು ಅಂದರೆ ಟೆಸ್ಟ್ ಕೊಟ್ಟು ಹೋಗ್ಬೋದು, ಆಮೇಲೆ ಪಾಸಿಟಿವ್ ಬಂದರೆ ಆಮೇಲೆ ಅವ್ರು ಹುಡುಕೋದಿತ್ತು. ಈಗ ಹಾಗಿಲ್ಲ, ಅಲ್ಲೇ ಟೆಸ್ಟ್ ಮಾಡಿ ಅಲ್ಲಿ ನೆಗೆಟಿವ್ ಬಂದರೆ ಮಾತ್ರ ಬಿಡುವಂಥದ್ದು ಅನ್ನುವಂಥ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ವಿಶೇಷವಾಗಿ ಈ ಮೂರು ದೇಶಗಳೇನಿದ್ದಾವೆ ಇವುಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ನಾವು ಇಟ್ಟಿದ್ದೇವೆ. ಮತ್ತು ವಿಶೇಷವಾಗಿ ಹೆಲ್ತ್ ವರ್ಕರ್ಸ್ಗೆ ಬೂಸ್ಟರ್ ಡೋಸನ್ನು ಕೊಡೋದಕ್ಕೆ ಕೇಂದ್ರದ ಒಂದು ಅನುಮತಿ ಮತ್ತು ಅವರ ತೀರ್ಮಾನಗಳಿಗೆ ನಾವು ಬರೆದಿದ್ದೇವೆ.
ಅವರು ಇಡೀ ದೇಶಕ್ಕೆ ಮಾಡಬೇಕಾಗ್ತದೆ. ಅದು ಬಂದ ತಕ್ಷಣ ಅದನ್ನು ಪಾಲನೆಯನ್ನು ಮಾಡ್ತೇವೆ. ಮತ್ತು ಮಾಲು, ಸಾರ್ವಜನಿಕ ಸ್ಥಳಗಳು, ಆಫೀಸ್ನಲ್ಲಿ ಡಬಲ್ ಡೋಸ್, ಅಲ್ಲಿ ಕೆಲಸ ಮಾಡೋರು ಡಬಲ್ ಡೋಸ್ ಹಾಕಲೇಬೇಕು. ಮತ್ತು ಸರ್ಕಾರಿ ಆಫೀಸ್ನಲ್ಲಿ ಬರೋರು ಎಲ್ಲರೂ ಕೂಡ ಡಬಲ್ ಡೋಸ್ ಹಾಕಿಸ್ಕೊಂಡಿರಬೇಕು. ವ್ಯಾಕ್ಸಿನೇಷನ್ ಮಾಡುವಂಥ ಒಂದು ಸಣ್ಣ ವ್ಯವಸ್ಥೆಯನ್ನು ಕೂಡ ಮಾಲು ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡಬೇಕನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದೆ. ಸರ್, ಗಡಿ ಭಾಗದ ಜಿಲ್ಲೆಗಳ ಡಿಸಿಗಳ ಜೊತೆ ಕೂಡ ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ವಿ. ಪರ್ಟಿಕ್ಯುಲರ್ ಆಗಿ ಆ ಭಾಗಗಳಿಗೆ ಏನಾದರೂ ಬೇರೆ ಏನಾದರೂ ಸೂಚನೆಗಳು ಕೊಟ್ಟಿದ್ದಾರೆ ಎಕ್ಸ್ಟ್ರಾ? ಅಲ್ಲ, ಬಂದು ಗಡಿಗಳನ್ನು ಸಂಪೂರ್ಣವಾಗಿ ತಪಾಸಣೆಗೆ ಒಳಪಡಿಸುವಂಥದ್ದು, ಮತ್ತು ಅಲ್ಲಿ ವಿಶೇಷವಾಗಿ ಕೇರಳದಿಂದ ಬಂದಂಥವ್ರು ಯಾರು ಇದ್ದರೆ ಅವರು 14 ದಿವಸಕ್ಕಿಂತ ಈಚೆಗೆ ಯಾರು 14 ದಿವಸದ ಈಚೆ ಯಾರು ಬರ್ತಾರೆ ಅವ್ರಿಗೆ ಮತ್ತೊಮ್ಮೆ ಟೆಸ್ಟ್ ಮಾಡಬೇಕು. ಮತ್ತು ಈಗ ಹಾಸ್ಟೆಲ್ನಲ್ಲಿ ಬಂದಾಗ ಟೆಸ್ಟ್ ಮಾಡಿದಾಗ ಮತ್ತೆ 7th ಡೇ ಒಂದು ಟೆಸ್ಟ್ ಮಾಡಬೇಕು ಅಂತ ವಿಶೇಷವಾದಂಥ ಒಂದು ಸೂಚನೆಯನ್ನು ನಾವು ಕೊಟ್ಟಿದ್ದೀವಿ. ನೋಡೋಣ, ಇನ್ನು ತೀರ್ಮಾನ ಆಗಿಲ್ಲ. ಅದ್ರ ಬಗ್ಗೆ ಈಗಲೇ ನಾವು ತೀರ್ಮಾನ ಮಾಡಿಲ್ಲ. ಮುಂದೆ ಅದನ್ನು ಒಂದು ಈಗ ಹೆಂಗೆ ಬೆಳವಣಿಗೆ ಆಗುತ್ತೆ ಇದನ್ನು ನೋಡಿಕೊಂಡು ಇನ್ನೊಂದು ವಾರ ನೋಡಿಕೊಂಡು ಆಮೇಲೆ ಒಂದು ಸಭೆ ಮಾಡಿ ಒಂದು ತೀರ್ಮಾನವನ್ನು. ಹಾಂ, ಅದು ಭಾರತ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಕೆಲವು ನಿರ್ಬಂಧಗಳನ್ನು ಸಡಲ್ ಮಾಡಬೇಕನ್ನುವಂಥ ಸಂದರ್ಭದಲ್ಲಿ ಇದು ಬಂದುಬಿಟ್ಟಿದೆ. ಹೀಗಾಗಿ ಪ್ರಧಾನಿಯವರು ಅದನ್ನು ರೀಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ. ಹೀಗಾಗಿ ಕೆಲವು ರಿಸ್ಟ್ರಿಕ್ಷನ್ಸ್ ಆಗೋ ಸಾಧ್ಯತೆ ಇದೆ. ಅವುಗಳಿಗೂ ಕೂಡ ಏನು ಭಾಳ ದೊಡ್ಡ ಸಾರ್ವಜನಿಕ ಸಭೆಗಳಾಗಲ್ಲ, ಅವನ್ನು 50-100 ಜನರ ಸಭೆಗಳಾಗ್ತದೆ. ಅಲ್ಲಿನೂ ಕೂಡ ಈ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಏನಿದೆ, ಮಾಸ್ಕ್ ಹಾಕೋದು, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಅವೆಲ್ಲವೂ ಕೂಡ ಪಾಲನೆ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದೆ. ಈಗ ನಮ್ಮ ಹತ್ರ 80 ಲಕ್ಷ ವ್ಯಾಕ್ಸಿನೇಷನ್ ನಮ್ಮ ರಾಜ್ಯದಲ್ಲಿದೆ. ಅಲ್ಲ, ನಾವೊಂದು ಟಾರ್ಗೆಟ್ ಕೊಟ್ಟಿದ್ದೇವೆ ಡಿಸೆಂಬರ್. ಈಗ ನಮ್ಮದು ಫಸ್ಟ್ ಡೋಸ್ ಈಗ 91% ಆಗಿದೆ, ಅದು ಹೆಚ್ಚು ಕಮ್ಮಿ ಸ್ಯಾಚುರೇಷನ್ಸ್ ಬರ್ತಾಯಿದೆ. ಸೆಕೆಂಡ್ ಡೋಸ್ಗೆ ಕಾನ್ಸಂಟ್ರೇಟ್ ಮಾಡಿ ಕನಿಷ್ಠ 70% ಆದ್ರೂ ನಾವು ಡಿಸೆಂಬರ್ ಅಂತ್ಯದೊಳಗೆ ರೀಚ್ ಆಗಬೇಕು. ಈಗ ಐ ಥಿಂಕ್ ವಿ ಹ್ಯಾವ್ ರೀಚ್ 58%. ಸೊ 70% ಆದರೂ ಡಿಸೆಂಬರ್ ಅಂತ್ಯ ರೀಚ್ ಆಗಬೇಕು ಅಂತ ಒಂದು ಟಾರ್ಗೆಟ್ ಕೊಟ್ಟು. ಸರ್, ಇಸ್ರೋ ಕಂಪ್ನಿಯನ್ನು ಖಾಸಗೀಕರಣ ಮಾಡಿಕೊಟ್ಟಿದೆ BJP ಅಂತ DK ಶಿವಕುಮಾರ್ ಆರೋಪ ಮಾಡಿದ್ದಾರೆ. ಆ ಪ್ರಶ್ನೆ ಅದಲ್ಲ. ಇಸ್ರೋ ಕಂಪ್ನಿ ಅಲ್ಲ, ಅದು ಸಂಸ್ಥೆ ಮೊದಲೇದಾಗಿ. ಹೀಗಾಗಿ ಅದು ಖಾಸಗೀಕರಣ ಮಾಡೋ ಪ್ರಶ್ನೆನೇ ಇಲ್ಲ.